ದೇವನೊಬ್ಬ ನಾಮ ಹಲವು ಅನ್ನೋ ಮಾತು ನಮ್ಮ ಭಾರತದಲ್ಲಿ ಚಾಲ್ತಿ ಇರೋದು. ಇದನ್ನ ಅರಿತ ಸ್ವಾಮೀಜಿಗಳು ಬೇರೆ ಧರ್ಮಕ್ಕೂ ಕೂಡ ಗೌರವ ಸಲ್ಲಿಸಬೇಕಾಗತ್ತೆ. ಹೀಗಿರುವಾಗ ಇನ್ನೊಂದು ಧರ್ಮವನ್ನ ಗುರಿಯಾಗಿಸಿಕೊಂಡು ಅವರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ದ್ವೇಷ ಬಿತ್ತಿದ್ರೆ ನಮ್ಮ ಸಮಾಜದಲ್ಲಿ ಯಾವತ್ತೂ ಕೂಡ ಶಾಂತಿ ಸಹಬಾಳ್ವೆ ಅನ್ನೋದು ಇರೋದೇ ಇಲ್ಲ. ನಮಸ್ಕಾರ, ಈ ದಿನ .com ಸ್ವಾಗತ. ನಾನು ಜಿ ಎಂ ಪವಿತ್ರ. ರಾಜಕಾರಣಿಗಳನ್ನ ಏನಂತ ಕರಿಬೇಕು, ಉಸಿರುವಳ್ಳಿ ಅಂತ ಕರಿಬಹುದಾ? ನಂಗೆ ಗೊತ್ತಿಲ್ಲ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನು ಸಾಮಾನ್ಯವಾಗಿ ಮಕ್ಕಳಿಗೆ ಮಾತಾಡೋಕೆ ಬರೋದಿಲ್ಲ ಅನ್ನೋದು ಸಾಮಾನ್ಯವಾದಂಥ ವಿಚಾರ. ಆದರೆ ದೊಡ್ಡವರಾದ ಮೇಲೆ ಆ ವ್ಯಕ್ತಿಯ ಬಾಯಿಗೆ ಮತ್ತು ತಲೆಗೆ ಕನೆಕ್ಷನ್ ಇರಲೇಬೇಕು. ಆ ಕನೆಕ್ಷನ್ ಇಲ್ಲ ಅಂತಂದರೆ ಅವಾಂತರಗಳು ಆಗೋದು ಜಾಸ್ತಿ. ನಮ್ಮಲ್ಲೂ ಕೂಡ ಇದೇ ರೀತಿಯ ಒಂದಿಷ್ಟು ಮಂದಿ ರಾಜಕಾರಣಿಗಳಿದ್ದಾರೆ. ಎಲ್ಲಿ ಹೇಗೆ ಯಾವ ರೀತಿ ಮಾತಾಡಬೇಕು ಅನ್ನೋ ಅರಿವು ಇಲ್ಲದೇ ಮಾತಾಡ್ತಾರೆ, ಆಮೇಲೆ ಅದಕ್ಕೆ ಕ್ಷಮೆ ಕೇಳ್ತಾರೆ. ಹಾಗಂತ ಕ್ಷಮೆ ಕೇಳೋದು ತಪ್ಪಲ್ಲ, ಬದಲಿಗೆ ಒಳ್ಳೆ ಗುಣ. ಯಾಕಂದರೆ ನಾವು ತಪ್ಪು ಮಾಡಿದ್ದೀವಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಕ್ಷಮೆ ಕೇಳೋದಿದೆ ಅಲ್ವಾ, ಅದು ಒಳ್ಳೆ ಗುಣನೇ. ಈ ಕ್ಷಮೆ ಕೇಳೋ ಗುಣವನ್ನ ಅರವಿಂದ್ ಬೆಲ್ಲದ್ ನೋಡಿ ಬಿಜೆಪಿಯ ಒಂದಿಷ್ಟು ಮಂದಿ ನಾಯಕರು, ಅದರಲ್ಲೂ ಮೇನ್ ಆಗಿ ಮೋದಿಜಿ ಕಲಿಬೇಕಾಗಿದೆ. ಯಾಕೆ ಏನು ಅನ್ನೋದನ್ನ ಒಂದಿಷ್ಟು ಉದಾಹರಣೆಗಳ ಸಮೇತ ನೋಡ್ತಾ ಹೋಗೋಣ. ಕಳೆದ ಶನಿವಾರ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಜಿಂದಾಲ್ ಕಂಪನಿ ಕುರಿತು ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂಥ ವಿಧಾನಸಭಾ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್, ಜಿಂದಾಲ್ ಅವರಿಗೆ ಕಡಿಮೆ ದರದಲ್ಲಿ ಭೂಮಿ ಕೊಡೋದಕ್ಕೆ ಸಿದ್ದರಾಮಯ್ಯನವರದ್ದೇನು ಅಪ್ಪನ ಮನೆ ಆಸ್ತಿನಾ ಅನ್ನೋ ಪದ ಬಳಕೆ ಮಾಡಿದ ನಂತರ ಕ್ಷಮೆಯಾಚಿಸಿದ್ದಾರೆ. ಕೂಡಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿರುವಂತಹ ಅರವಿಂದ್ ಬೆಲ್ಲದ್ ಜಿಂದಾಲ್ ಅವರಿಗೆ ಕಡಿಮೆ ದರದಲ್ಲಿ ಭೂಮಿ ಕೊಡೋದಕ್ಕೆ ಸಿದ್ದರಾಮಯ್ಯನವರದ್ದೇನು ಅಪ್ಪನ ಮನೆ ಆಸ್ತಿನಾ ಅಂತ ವೇಗವಾಗಿ ಹೇಳಿರ್ತೇನೆ, ಆ ಸಂದರ್ಭದಲ್ಲಿ ಮಾತ್ರ ಬಳಸಿದ ಈ ಪದದ ಬಳಕೆಯು ನನಗೆ ಶೋಭೆ ತರೋದಿಲ್ಲ, ತಮಗೆ ನಾನು ಈ ಪತ್ರದ ಮೂಲಕ ಕ್ಷಮೆಯಾಚಿಸ್ತಾ ಇದ್ದೇನೆ ಅಂತ ಕೋರಿದ್ದಾರೆ. ಇನ್ನು ಇದೇ ರೀತಿಯಲ್ಲಿ ಸ್ವಾಮೀಜಿ ಕೂಡ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ಭಾರತ ಹಿಂದೂ ರಾಷ್ಟ್ರ ಆಗಬೇಕಾದ್ರೆ ಎಲ್ಲ ಹಿಂದೂ ಮಹಿಳೆಯರು ತಮ್ಮ ದೇಹದ ಸೌಂದರ್ಯದ ಚಿಂತೆಯನ್ನು ಬಿಟ್ಟು ಕನಿಷ್ಠ 4 ಮಕ್ಕಳಿಗೆ ಜನ್ಮ ಕೊಡಬೇಕು ಅಂತ ಪಂಚಾಯಿತಿ ನಿರಾಂಜನಿ ಅಖಾಡದ ಮಹಾಮಂಡಲೇಶ್ವರ ಸ್ವಾಮಿ ಪ್ರೇಮಾನಂದ್ ಮಹಾರಾಜ್ ಈ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ನಾನು ಭಗವತ್ ಕಥಾದಲ್ಲಿ ನಿಮಗೆ ಇಷ್ಟ ಆಗುವ ವಿಷಯವನ್ನ ಹೇಳೋಕೆ ಬಂದಿಲ್ಲ, ನಾನು ಸನಾತನ ಧರ್ಮವನ್ನ ಮುಂದಕ್ಕೆ ಕೊಂಡೊಯ್ಯುವಂತಹ ವಿಷಯವನ್ನ ಹೇಳ್ತಾ ಇದ್ದೇನೆ. ಉತ್ತರ ಪ್ರದೇಶದ 17 ಜಿಲ್ಲೆಗಳು ನಮ್ಮ ಕೈತಪ್ಪು ಹೋಗಿದೆ. ಪಶ್ಚಿಮ ಬಂಗಾಳದಲ್ಲೂ ಸಹ ಇದೇ ಪರಿಸ್ಥಿತಿ ಇದೆ. ಅಸ್ಸಾಂನಲ್ಲಿ 5 ಲಕ್ಷ ಜನರಿಗೆ ಪಾಸ್ಪೋರ್ಟ್ ಮತ್ತು ವೀಸಾ ಇಲ್ಲ. ಸರಳವಾಗಿ ಹೇಳ್ಬೇಕಂತಂದ್ರೆ 2 ಕೋಟಿ ಆಗಿದ್ದವರು 9 ಕೋಟಿ ಆದ್ರು ಈಗ 38 ಕೋಟಿ ಆಗಿದ್ದಾರೆ ಅಂತ ಮುಸ್ಲಿಮರ ಜನಸಂಖ್ಯೆಯನ್ನು ಉದ್ದೇಶಿಸಿ ದ್ವೇಷ ಬಿತ್ತುವ ಪ್ರವಚನ ಮಾಡಿದರು. ಇನ್ನೂ ಸಮಯ ಇದೆ, ಜಾಗರೂಕರಾಗದೆ ಇದ್ರೆ ಭಾರತವು ಇಂಡೋನೇಷ್ಯಾ ಆಗತ್ತೆ, ಶೀಘ್ರದಲ್ಲೇ ನೀವು ಅಲ್ಪಸಂಖ್ಯಾತರಾಗ್ತೀರಿ ಅಂತ ಹೇಳಿದ್ರು. ಈ ಮಾತು ಸರಿ ಅಂತ ನಿಮ್ಗನ್ಸತ್ತಾ? ಈ ಹಿಂದೆ ಎಲ್ಲಾ ಮಹಿಳೆಯರು ಅಂತಂದ್ರೆ ಮಕ್ಕಳನ್ನ ಹೆರುವಂತಹ ಮಷೀನ್ ಅನ್ನುವಂಥ ಮನಸ್ಥಿತಿ ಇತ್ತು. ಈಗೀಗ ಸ್ವಲ್ಪ ಸ್ವಲ್ಪನೇ ನಮ್ಮ ಸಮಾಜದಲ್ಲಿ ಬದಲಾವಣೆ ಆಗ್ತಾ ಇದೆ. ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಸಿಗ್ತಾ ಇದೆ, ಹೆಣ್ಮಕ್ಳು ಕೂಡ ಮುಂದುವರಿದ ಈ ಜಗತ್ತಲ್ಲಿ ಮುಂದುವರಿತಿದ್ದಾರೆ. ಇಷ್ಟೆಲ್ಲ ಒಳ್ಳೆ ಬೆಳವಣಿಗೆಗಳು ಆಗ್ತಾ ಇರುವಾಗ ಸ್ವಾಮೀಜಿಯಾಗಿ ವಿಷಯಗಳನ್ನೆಲ್ಲ ತಿಳಿದಿರುವಂತಹ ವಿದ್ವಾಂಸರಾಗಿ ಹೆಣ್ಮಕ್ಳು ಹೆಚ್ಚು ಮಕ್ಕಳನ್ನ ಹೆರಬೇಕು ಅನ್ನೋ ಹೇಳಿಕೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ದೇವನೊಬ್ಬ ನಾಮ ಹಲವು ಅನ್ನೋ ಮಾತು ನಮ್ಮ ಭಾರತದಲ್ಲಿ ಚಾಲ್ತಿ ಇರೋದು. ಇದನ್ನ ಅರಿತ ಸ್ವಾಮೀಜಿಗಳು ಬೇರೆ ಧರ್ಮಕ್ಕೂ ಕೂಡ ಗೌರವ ಸಲ್ಲಿಸಬೇಕಾಗತ್ತೆ. ಹೀಗಿರುವಾಗ ಇನ್ನೊಂದು ಧರ್ಮವನ್ನ ಗುರಿಯಾಗಿಸಿಕೊಂಡು ಅವರ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ದ್ವೇಷ ಬಿತ್ತಿದ್ರೆ ನಮ್ಮ ಸಮಾಜದಲ್ಲಿ ಯಾವತ್ತೂ ಕೂಡ ಶಾಂತಿ ಸಹಬಾಳ್ವೆ ಅನ್ನೋದು ಇರೋದೇ ಇಲ್ಲ. ಇನ್ನು ಮೋದಿಜಿ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಕಡಿಮೆ ಮಾತಾಡಿದಾರಾ? ಮೋದಿ ಸುಳ್ಳುಗಳು ಅಂತ ನಾವು ಒಂದು ಸಿರಿಸನ್ನೇ ಮಾಡಿಬಿಟ್ಟಿದ್ದೇವೆ. ಅದನ್ನು ಈಗ ಮತ್ತೊಮ್ಮೆ ನೋಡೋದಾದ್ರೆ ಕಾಂಗ್ರೆಸ್ ನಮ್ಮ ಹೆಣ್ಣು ಮಕ್ಕಳ ಮಾಂಗಲ್ಯ ಸರವನ್ನು ಬಿಡೋದಿಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ಅದಾದ್ಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಭಾರತದ ಕ್ರಿಕೆಟ್ ತಂಡದಲ್ಲಿ ಎಲ್ಲ ಆಟಗಾರರು ಮುಸ್ಲಿಮರೇ ಆಗಿರ್ತಾರೆ, ರಾಮನ ದರ್ಶನಕ್ಕೂ ಇನ್ನು ಮುಂದೆ ಅವಕಾಶ ಸಿಗೋದಿಲ್ಲ, ರಾಮ ಮಂದಿರಕ್ಕೆ ಬೀಗ ಜಡಿತಾರೆ ಅಂತ ಕೂಡ ಹೇಳಿದರು. ಆಮೇಲೆ ನಿಮ್ಮನ್ನ ಲೂಟಿ ಮಾಡೋಕೆ ಕಾಂಗ್ರೆಸ್ ಪಿತ್ರಾರ್ಜಿತ ತೆರಿಗೆಯನ್ನು ಹೊಸ ಮಾರ್ಗವನ್ನ ಕಂಡುಕೊಂಡಿದೆ. ಅವರ ಆಡಳಿತದಲ್ಲಿ ನಿಮ್ಮ ಜೀವಮಾನದ ಗಳಿಕೆಯ 50% ಆಸ್ತಿ ನಿಮ್ಮ ಮಕ್ಕಳಿಗೆ ಹೋಗೋದಿಲ್ಲ, ಬದಲಿಗೆ ಕಾಂಗ್ರೆಸ್ ಮತಬ್ಯಾಂಕ್ ಬೆಂಬಲಿಗರಿಗೆ ಹೋಗುತ್ತೆ ಅನ್ನೋ ಮಾತನ್ನ ಹೇಳಿದರು. ಆದರೆ ಈ ಪಿತ್ರಾರ್ಜಿತ ಆಸ್ತಿಯನ್ನು ಜಾರಿ ಮಾಡ್ತೀವಿ ಅಂತ ಕಾಂಗ್ರೆಸ್ ಎಲ್ಲೂ ಕೂಡ ಹೇಳಿಲ್ಲ, ತನ್ನ ನ್ಯಾಯಪತ್ರದಲ್ಲೂ ಸಹ ಈ ವಿಚಾರವನ್ನು ಹೇಳಿರಲಿಲ್ಲ. ಜನರ ದೃಷ್ಟಿಯಲ್ಲಿ ಕಾಂಗ್ರೆಸ್ನ ಕೆಟ್ಟದಾಗಿ ತೋರಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಮೋದಿಜಿ ಇಷ್ಟೆಲ್ಲ ಪ್ಲಾನ್ ಮಾಡಿಕೊಂಡು ಪ್ರೀ ಪ್ಲಾನ್ಡ್ ಗೇಮ್ ಮಾಡಿದರು. ಆದರೆ ನಮ್ಮ ಜನ ಅಷ್ಟೊಂದು ದಡ್ರೇನಲ್ಲ. ಮೋದಿಜಿ ಹೇಳಿದ ಮಾತನ್ನು ಒಂದು ಕಿವಿಲಿ ಕೇಳಿ ಮತ್ತೊಂದು ಕಿವಿಯಿಂದ ಹೊರಗೆ ಹಾಕಿದರು. ಅದರ ಪ್ರತಿಫಲವೇ ಈ 2024 ಲೋಕಸಭಾ ಚುನಾವಣೆಯ ರಿಸಲ್ಟ್.
ಸೊ ಈಗ ಮೋದಿಜಿ ಇಷ್ಟೊಂದು ಅಪಮಾನ ಮಾಡಿದ್ದಾರೆ, ತಮ್ಮದೇ ಕಲ್ಪನೆಯ ಸುಳ್ಳು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಆದರೆ ಕ್ಷಮೆ ಕೇಳಿಲ್ಲ. ಕ್ಷಮೆ ಕೇಳೋ ಗುಣವೇ ಮೋದಿಜಿಗೆ ಇಲ್ಲ. ನಿಜವಾಗ್ಲೂ ಕ್ಷಮೆ ಕೇಳೋ ಗುಣ ಇದ್ದಿದ್ರೆ ಬ್ರಿಜ್ಭೂಷಣ್ನಿಂದ ಕ್ರೀಡಾಪಟುಗಳು ಅನುಭವಿಸಿದ ಲೈಂಗಿಕ ಹಿಂಸೆಗೆ ಮೋದಿಜಿ ಕ್ಷಮೆ ಕೇಳಬೇಕಿತ್ತು. ಯಾಕಂದ್ರೆ ಮೋದಿಜಿ ಸಂಪುಟದಲ್ಲಿ ಈ ಬ್ರಿಜ್ಭೂಷಣ್ ಸಿಂಗ್ ಇದ್ದಿತ್ತು, ಆದರೂ ಮೋದಿ ಕ್ಷಮೆ ಕೇಳಿಲ್ಲ. ಇನ್ನು ಮಣಿಪುರ ಅಕ್ಷರಶಃ ಹೊತ್ತಿ ಉರಿವಾಗ ಅಲ್ಲಿನ ಜನರಿಗೆ ಮೋದಿ ಕ್ಷಮೆ ಕೇಳಬೇಕಿತ್ತು. ನಾನು ಮಣಿಪುರದಲ್ಲಿ ಶಾಂತಿ ಕಾಪಾಡುವಲ್ಲಿ ಸೋತು ಹೋದೆ, ಕ್ಷಮಿಸಿ ಅಂತ ಜನರನ್ನ ಸಂತೈಸಬೇಕಿತ್ತು, ಅದನ್ನು ಮೋದಿ ಮಾಡಿಲ್ಲ. ನೆಕ್ಸ್ಟ್ ಬರೋದು MSPಯನ್ನ ಜಾರಿ ಮಾಡ್ತೀವಿ ಅಂತ ಇದೇ ಮೋದಿಜಿ ಚುನಾವಣೆ ಟೈಮ್ನಲ್ಲಿ ಅಬ್ಬರದ ಭಾಷಣದಲ್ಲಿ ಬಿಗಿದಿದ್ರು, ಆದರೆ ಮಾಡಲಿಲ್ಲ. ಇದನ್ನ ಪ್ರಶ್ನಿಸಿ ರೈತರು ಹೋರಾಟ ಮಾಡಿದ್ರೆ ಅವರನ್ನ ಭಯೋತ್ಪಾದಕರು ಅಂತ ಕರೆದ್ರು. ದೇಶದ ಬೆನ್ನೆಲುಬು ರೈತ ಅಂತ ಕರೆಯೋ ದೇಶದಲ್ಲಿ ರೈತರನ್ನ ಎಷ್ಟು ಕ್ರೂರವಾಗಿ ನಡೆಸ್ಕೊಂಡಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ ಅನ್ನೋದನ್ನ ನಾವು ನೋಡಿದ್ದೇವೆ. ನಿಮ್ಮನ್ನ ಈ ರೀತಿ ನಡೆಸ್ಕೊಂಡಿದ್ದಕ್ಕಾಗಿ ಕ್ಷಮಿಸಿ ಅಂತ ಮೋದಿ ರೈತರನ್ನ ಅಂಗಲಾಚಿ ಕ್ಷಮೆ ಕೇಳಬೇಕಿತ್ತು, ಆದರೆ ಕೇಳಲಿಲ್ಲ. ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಆಳ್ತಾ ಇರುವಂತ ಸರ್ಕಾರವಾಗಿದ್ದಂತಹ ಭಾರತದಲ್ಲಿ ಸರ್ವಾಧಿಕಾರ ಅನ್ನೋದು ತಲೆ ಎತ್ತಿ ನಿಂತಿದೆ. ಜನರಿಗೋಸ್ಕರ ಅಧಿಕಾರದಲ್ಲಿ ಇರಬೇಕಾಗಿದ್ದಂತ ಮೋದಿಜಿ ತನ್ನ ಸ್ವಾರ್ಥ ಪ್ರಪಂಚದಲ್ಲಿ ಮುಳುಗೋಗಿದ್ದಾರೆ. ಜನರಿಗೆ ಯಾವ್ದು ಕಷ್ಟ ಆಗ್ತಾ ಇದೆ ಅದನ್ನ ಸರಿ ಮಾಡಬೇಕು ಅನ್ನೋ ಯೋಚನೆಗಳು ಕೂಡ ಮೋದಿಜಿಗೆ ಬರ್ತಾ ಇಲ್ಲ ಅನ್ನೋದು ವಿಪರ್ಯಾಸ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.